ನಮಸ್ಕಾರ ವೀಕ್ಷಕರೇ, ಇಂದು ನಾವು ನಿಮಗೆ ಒಂದು ಮಹಾಶಕ್ತಿಶಾಲಿಯಾದ ವಶೀಕರಣ ತಂತ್ರವನ್ನು ತಿಳಿಸಿಕೊಡುತ್ತಿದ್ದೇವೆ. ವೀಕ್ಷಕರೇ, ಈ ಒಂದು ತಂತ್ರವನ್ನು ನೀವು ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನ ಮಾಡಬೇಕಾಗುತ್ತದೆ. ಈ ದಿನಗಳಲ್ಲಿ ನೀವು ಈ ತಂತ್ರವನ್ನು ಪ್ರಯೋಗ ಮಾಡುವುದರಿಂದ ಎಷ್ಟೇ ಹಳೆಯ ದ್ವೇಷವಿದ್ದರೂ ಅಥವಾ ನಿಮ್ಮ ಮೇಲೆ ಎಷ್ಟೇ ಕೋಪವಿದ್ದರೂ ಕೂಡ ಅವರು ನಿಮ್ಮನ್ನು ಸೇರಲು ಬಯಸುವಂತೆ ಆಗುತ್ತಾರೆ. ವೀಕ್ಷಕರೇ, ಈ ತಂತ್ರ ಪ್ರಯೋಗವನ್ನು ನೀವು ರಾತ್ರಿ ಸಮಯದಲ್ಲಿ ಮಾಡಬೇಕಾಗುತ್ತದೆ. ಇದನ್ನು ಹೇಗೆ ಮಾಡುವುದು ತಿಳಿಯೋಣ. ಒಂದು ಬಿಳಿಯ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಅರಿಶಿನ, ಕುಂಕುಮ ಹಾಗೂ ಒಂದು ನಿಂಬೆಹಣ್ಣನ್ನು ಇಟ್ಟು ನಾವು ತಿಳಿಸುತ್ತಿರುವ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ಪಠಿಸಬೇಕು. ಮಂತ್ರ ಹೀಗಿದೆ: ಓಂ ಹ್ರೀಂ ಕ್ಲೀಂ ಚಂದ್ರಮುಖಿ ವಶ್ಯಂ ಫಟ್ ಸ್ವಾಹ. ಓಂ ಹ್ರೀಂ ಕ್ಲೀಂ ಚಂದ್ರಮುಖಿ ವಶ್ಯಂ ಫಟ್ ಸ್ವಾಹ. ಈ ಒಂದು ಪವರ್ಫುಲ್ಲಾದ ಮಂತ್ರವನ್ನು ನೀವು ಕೇವಲ 9 ಬಾರಿ ಪಠಿಸಬೇಕು. ಪಠಿಸಿದ ನಂತರ ನೀವು ವಶ ಮಾಡಬೇಕೆಂದಿರುವವರ ಭಾವಚಿತ್ರವನ್ನು ಮನಸ್ಸಿನಲ್ಲೇ ನೆನೆದು ಅವರ ಹೆಸರನ್ನು 3 ಬಾರಿ ಹೇಳಿ ಆ ಬಟ್ಟೆಯನ್ನು ಗಂಟು ಹಾಕಬೇಕು. ಹಾಕಿದ ನಂತರ ಇದನ್ನು ಬೆಳಿಗ್ಗೆವರೆಗೂ ನಿಮ್ಮ ತಲೆಯ ದಿಂಬಿನ ಕೆಳಗೆ ಇಟ್ಟು ಅವರನ್ನೇ ನೆನೆಯುತ್ತಾ ಮಲಗಿಕೊಳ್ಳಬೇಕು. ನಂತರ ಯಾರಿಗೂ ತಿಳಿಯದಂತೆ ಈ ಗಂಟನ್ನು ಹರಿಯುವ ನೀರಲ್ಲಿ ಬಿಡಬೇಕು ಅಥವಾ ಮಣ್ಣಿನಲ್ಲಿ ಹೂತು ಹಾಕಬೇಕು. ಹೀಗೆ ಮಾಡಿದ ನಂತರ ನೀವು ಇಷ್ಟಪಡುವ ವ್ಯಕ್ತಿ ನಿಮ್ಮ ಹತ್ತಿರದಲ್ಲಿದ್ದರೆ ಒಮ್ಮೆ ಅವರನ್ನು ಮಾತನಾಡಿಸಲು ಪ್ರಯತ್ನ ಮಾಡಿ. ನೀವು ಅವರನ್ನು ಮಾತನಾಡಿಸಲು ಪ್ರಯತ್ನ ಪಟ್ಟ ನಂತರ ನಿಮ್ಮನ್ನು ಮಾತನಾಡಿಸಲು, ನಿಮ್ಮನ್ನು ಸೇರಲು ಅವರಾಗಿಯೇ ಬರುತ್ತಾರೆ. ಇದರ ಬಗ್ಗೆ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಎಂದರೆ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಧನ್ಯವಾದಗಳು.